ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜ್ಯೋತ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅನಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ಆಬ್ಜೆಕ್ಷನ್ಸ್ ಮೆಮೊರಂಡಮ್ ಕಿ ಶಕಲ್ ಮೇ ಪೇಶ್ ಕಿಯೆ ಔರ್ ಯೇ ನಾರಾ ದಿಯಾ ಕಿ ಹರ್ ಹಾಲ್ ಮೇ ಹಮೇ ಯೇ ವಕ್ಫ್ ತರ್ಮೀಮಿ ಬಿಲ್ ಮಂಜೂರ್ ನಹೀ ಹೈ. ಬಡಿ ಜಿಮ್ಮೇದಾರಿ ಕೆ ಸಾಥ್ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಆಗೇ ಬಡ್ತಾ ರಹಾ ಔರ್ ಪೂರೇ ಮುಲ್ಕ್ ಮೇ ಯೇ ನಾರಾ ದಿಯಾ ಗಯಾ ಕಿ ಹಿಂದೂಸ್ತಾನ್ ಕಾ ಮುಸಲ್ಮಾನ್ ಸಬ್ ಕುಛ ಬರ್ದಾಶ್ತ ಕರ್ ಸಕ್ತಾ ಹೈ ಮಗರ್ ಶರೀಯತ್ ಇಸ್ಲಾಮಿಯಾ ಮೇ ಮದಾಖಲತ್ ಬರ್ದಾಶ್ತ ನಹೀ ಕರ್ ಸಕ್ತಾ. ಇಸ್ಲಾಮ್, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್, ನಾರಾಯ ತಕ್ಬೀರ್, ನಾರಾಯ ತಕ್ಬೀರ್, ನಾರಾಯ ರಿಸಾಲತ್. ಇಸ್ ಪ್ರೋಗ್ರಾಮ್ ಮೇ ಆಪ್ ಹಜಾರೋ ಕಿ ತಾದಾದ್ ಮೇ ಜಮಾ ಹುವೆ ಹೈ, ಆಪ್ ಸಬ್ಕೋ ಮೇರೆ ಸಾಥ್ ಅಹದ್ ಕರ್ನಾ ಹೋಗಾ. ಇನ್ ಉಲಮಾ ಕಿ ಮೌಜೂದಗಿ ಮೇ, ಜಿಮ್ಮೇದಾರೋ ಕಿ ಮೌಜೂದಗಿ ಮೇ, ಅಲ್ಲಾಹ್ ಔರ್ ಉಸ್ಕೆ ರಸೂಲ್ ಕೋ ಗವಾಹ್ ಬನಾಕರ್ ಕಿ ಹಮ್ ಇಸ್ ದೇಶ್ ಮೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಬನಾಯೆ ಹುವೆ ಸಂವಿಧಾನ ಪರ್ ಅಮಲ್ ಕೆ ಪಾಬಂದ್ ಹೈ. ಹಮ್ ಇಸ್ ದೇಶ್ ಮೇ ಸಬ್ ಕುಛ್ ಬರ್ದಾಶ್ತ ಕರ್ ಸಕ್ತೆ ಹೈ. ನಮ್ಮ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ಒಂದು ರಾಬರಿ ಬಗ್ಗೆ ಮತ್ತೊಂದು ಟ್ವಿಸ್ಟ್ ನಮಗೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ನಾವು ಈಗಾಗಲೇ ಹೇಳಿದಾಗೆ ಆ ರಾಬರಿ ಆಗಿರ್ತಕ್ಕಂಥ ವಾಹನದಲ್ಲಿ ಬೆನ್ನಿ ವಾಹನದಲ್ಲಿ ಇದ್ದಂಥ ಮೂರು ಜನರನ್ನ ನಾವು ಈ ಮುಂಚೆ ನಮ್ಮ ಸಂಶಯಾಸ್ಪದ ವ್ಯಕ್ತಿಗಳು ಅಂತ ಹೇಳಿ ಆರೋಪಿಗಳು ಅಂತ ಅಂದ್ಕೊಂಡು ಅವ್ರನ್ನ ನಾವು ತನಿಖೆ ಮಾಡ್ತಾ ಇದ್ವಿ. ಆರಿಫ್, ಸೂರಜ್ ಮತ್ತು ಅಜಯ್ ಅಂತ ಹೇಳಿ ನಮ್ಮ ತನಿಖೆಯಲ್ಲಿ ಮುಂದಿನ, ಯಾಕಂದರೆ ನಮಗೆ ಆ ಕಾರ್ನಲ್ಲಿ ನಮಗೆ 1 crore 100 lakh rupees ಸಿಕ್ಕಿದ್ರಿಂದ ನಮಗೆ ಜಾಸ್ತಿ ಇವ್ರ ಮೇಲೆ ಸಂಶಯ ಇತ್ತು. ಆ ತನಿಖೆಯನ್ನು ನಾವು ಕೈಗೊಂಡಿದ್ವಿ. ನಮ್ಮ ತನಿಖೆಯ ಮುಂದಿನ ಹಂತದಲ್ಲಿ ನಾವು ನಡೆಸಬೇಕಾದ್ರೆ ಇವರು ಹೇಳಿರೋ ವಿಚಾರಗಳಿಗೂ ಮತ್ತು ಅಲ್ಲಿ ಆದಂಥ ಘಟನೆಗಳಿಗೆ ನಾವು ತನಿಖೆ ಮಾಡಿದಾಗ ಸುಮಾರು 95% ಸಾಮ್ಯತೆ ಕಂಡುಬಂತು. ಹಾಗಾಗಿ ನಮ್ಮ ತನಿಖಾ ದಿಕ್ಕನ್ನು ನಾವು ಬದಲಿಸಿ ಬೇರೆಯವರು ಇದರಲ್ಲಿ ಪಾಲ್ಗೊಂಡಿರ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ನಾವು ನಮ್ಮ ತನಿಖೆಯನ್ನು ಮುಂದುವರಿಸಿದ್ವಿ. ನಾನು ಅವತ್ತು ಹೇಳಿದ್ದೆ ಒಂದು ಇನ್ನೊಂದು ವಾಹನ ಇವ್ರನ್ನ ಫಾಲೋ ಮಾಡಿಕೊಂಡು ಬಂದಿತ್ತು ಅಂತ ಹೇಳಿ. ನಾವು ಮತ್ತಷ್ಟು ಪರಿಶೀಲನೆಗೆ ಒಳಪಡಿಸಿದಾಗ ಆ ಒಂದು ಫಾಲೋ ಮಾಡಿರ್ತಕ್ಕಂಥ ವಾಹನಕ್ಕೂ BPL ಕಾರ್ಡ್, 12 lakh ಇರ್ತಕ್ಕಂಥ BPL ಕಾರ್ಡ್ಗಳನ್ನ, 5 lakh BPL ಕಾರ್ಡ್ಗಳನ್ನ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಡವರ ಮೇಲೆ ಮತ್ತೆ ಬರೀ ಇರ್ತಾ ಇದೆ. BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ. ಆ BPL ಕಾರ್ಡ್ ರದ್ದ ಮಾಡುವುದರ ಮುಖಾಂತರ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವಂತ ಒಂದು ಹುನ್ನಾರವನ್ನ ಈ ಸರ್ಕಾರ ಮಾಡ್ತಾ ಇದೆ. ಮತ್ತು ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರು, ಯಾಕಂದ್ರೆ ಏನು ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದ್ರು, BPL ಕಾರ್ಡ್ ರದ್ದ ಮಾಡುವ ಮುಖಾಂತರ ಗ್ಯಾರಂಟಿಗೆ ಕೊಕ್ಕೆಯನ್ನು ಇವತ್ತು ಈ ಸರ್ಕಾರ ಹಾಕ್ತಾ ಇದೆ. ಮತ್ತು ಮುಂಬರುವಂತ ದಿನದೊಳಗೆ 1979 ರ 1974 ಗೆಜೆಟ್ ಏನಾಗಿದೆ, ಗೆಜೆಟ್ ಅನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು. ಆ ಸಂಪೂರ್ಣವಾಗಿ ರದ್ದುಪಡಿಸಿದಾಗ ಮಾತ್ರ ಒಂದು ಹೋರಾಟಕ್ಕೆ ಜಯ ಆಗ್ತದೆ. ಆ ಯಾವಾಗ ರದ್ದುಪಡಿಸುವ ಮಟ್ಟ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತ ಹೋರಾಟವನ್ನ ಮಾಡ್ತಾ ಇದೆ. ಮತ್ತ ಇವತ್ತು ಸರ್ಕಾರದ ವೈಫಲ್ಯ ಏನದಂದ್ರ ತಹಶೀಲ್ದಾರ್ ಕಚೇರಿ ಒಳಗೆ ಯರವಲ್ಲವರೊಬ್ಬ ಸರ್ಕಾರಿ ಪ್ರಾಮಾಣಿಕ ನೌಕರ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಇವತ್ ಸರ್ಕಾರ ಆರೋಪಿಗಳನ್ನ ರಕ್ಷಣೆ ಮಾಡ್ತಾ ಇದೆ. ಆರೋಪಿಗಳನ್ನ ರಕ್ಷಣೆ ಮಾಡಿ ಆರೋಪಿಗಳನ್ನ ಬಂಧಿಸದೆ ಅಲ್ಲಿಯೂ ಕೂಡ ಪೊಲೀಸ್ ವೈಫಲ್ಯ ಇದೆ. ಒಬ್ಬ ಮಂತ್ರಿಯ ಮಾತು ಕೇಳಿ ಇವತ್ತು ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಲ್ಲ. ಆ ಆರೋಪಿಗಳು ಹೊರಗಿನಿಂದ ಜಾಮೀನು ತಗೊಂಡು ಹೀರೋನಿಗಂತ ಇವತ್ತು ತಹಶೀಲ್ದಾರ ಕಚೇರಿಗೆ ಆಗಮಿಸಿ ಡ್ಯೂಟಿ ಮಾಡ್ತಾರ ಅವ್ರು. ಅಂದ್ರೆ ಯಾರ್ದು ಸರ್ಕಾರದ ಯಾವ್ದು ಯಾರ್ದು ಅಂಜಿಕಿಲ್ಲ ಅವ್ರಿಗೆ. ಅಂದ್ರೆ ಇವತ್ತು 5 ಮಂದಿ 7 ಜನ ಇವತ್ತು ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಯಾರ ಮೇಲೆ ಒಂದು ಕೇಸ್ ಹಾಕ್ಲಿಲ್ಲ, ಯಾರ ಕಾರ್ಯಕರ್ತ ಸರಿಯಾದ ತನಿಖೆ ಆಗ್ಲಿಲ್ಲ. ಹಿಂದೆ PSI ಈ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆಯೋ ಅವಾಗ ಮುಸ್ಲಿಮರ ಒಂದು ತುಷ್ಟೀಕರಣದ ಅಂಗವಾಗಿ ಇವತ್ತು ಒಕ್ ಮುಖಾಂತರ ಇವತ್ತು ನಮ್ಮ ರೈತರ ಫಲವತ್ತಾದ ಜಮೀನುಗಳನ್ನ, ಮಠಮಾನ್ಯಗಳ ಜಮೀನುಗಳನ್ನ ಮತ್ತು ಹಿಂದೂ ರುದ್ರಭೂಮಿಯ ಸ್ಮಶಾನಗಳನ್ನು ಕೂಡ ಇವತ್ತು ಒಪ್ಪಕ್ಕೆ ಇವತ್ತು ಭರಿಸುವಂತ ಕಾರ್ಯಕ್ರಮವನ್ನು ಜಮೀರ್ ಅಹಮದ್ ಅವರು
ಸಿದ್ದರಾಮಯ್ಯನವರ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರೈತರ ಪವನಿ ಒಳಗೆ ಒಟ್ ಪಾಸ್ತೆ ಅಂತೇಳಿ ನಮ್ಮದಾಗಕ್ಕೆ ಯಾರಾದರೂ ಕಾರಣೀಕರ್ತರು ಇದ್ರೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹ್ಮದ್ ಖಾನ್ ಅವರು. ಇವತ್ತು ಇಡೀ ದೇಶಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇದೆ, ನಮ್ಮ ರಾಜ್ಯದಲ್ಲಿ ಅಷ್ಟೇ, ಇಡೀ ದೇಶದಂತ ಒಟ್ಪನ್ನ ರದ್ದು ಮಾಡಬೇಕು ಮತ್ತು ರೈತರಿಗೆ ನ್ಯಾಯವನ್ನು ಕೊಡಬೇಕು. ಒಟ್ಟು ದೇಶದಿಂದ ಹಠಾವು ಅನ್ನದಂತ ಬಚಾವು, ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಒಂದು ದೇವ ವಾಕ್ಯದಿಂದ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮಾನ್ಯ ರಾಜ್ಯ ಅಧ್ಯಕ್ಷರಂತ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಬೃಹತ್ ಹೋರಾಟವನ್ನ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.